ಆ ಇಬ್ಬರು ನಾಯಕರು ಮೌನಕ್ಕೆ ಶರಣಾಗಿರೋದೇಕೆ? ಡಿ ಕೆ ಮೌನಕ್ಕೂ ಬಿ ಎಸ್ ವೈ ಮೌನಕ್ಕೂ ನಂಟಿದೆಯಾ? ಪಂಚ್ ಕೊಟ್ಟ ಮೇಲೆ ಪಂಚೆ ಕಟ್ತಾರಾ ಯಡಿಯೂರಪ್ಪ? ಹಾಗಿದ್ರೆ ಏನಿದು ಬಿ ಎಸ್ ವೈ 2.0 ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲ ಐಕಾನ್ ಒತ್ತಿ. ರಾಜ್ಯ ರಾಜಕಾರಣದಲ್ಲಿ ಎರಡು ದಿನ ಇಬ್ಬರು ನಾಯಕರು ಮೌನಕ್ಕೆ ಶರಣಾದರು. ಜುಲೈ 26, 2021 ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಕಣ್ಣೀರಾಕೊಂಡು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ವಯಸ್ಸಿನ ಕಾರಣ ನೀಡಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಯುವಂತೆ ಬಿ ಜೆ ಪಿ ಹೈಕಮಾಂಡ್ ಒತ್ತಾಯ ಮಾಡಿತ್ತು ಅನ್ನೋದು ಪರೋಕ್ಷವಾಗಿ ವಿಪಕ್ಷಗಳು ಹೇಳುವಂತಹ ಒಂದು ಸತ್ಯದ ಸಂಗತಿಯಾಗಿದೆ. ರಾಜೀನಾಮೆ ಕೊಟ್ಟಮೇಲೆ ಬಿ ಎಸ್ ಯಡಿಯೂರಪ್ಪ ಅವರು ಅಂದರೆ ಸಿ ಎಂ ಸ್ಥಾನದಿಂದ ಇಳಿದ ಮೇಲೆ ಮಹಾಮೌನಕ್ಕೆ ಶರಣಾಗಿದ್ದಾರೆ. ಕೆಲವರು ಪತ್ರಕರ್ತರೇ ಟ್ವೀಟ್ ಮಾಡುವ ಲೆಕ್ಕಾಚಾರ ನೋಡಿದ್ರೆ ಟಿ ವಿ ಸೀರಿಯಲ್ಗಳನ್ನು ನೋಡ್ಕೊಂಡು ಕೂತಿದ್ದಾರೆ, ಅಷ್ಟು ಫ್ರೀಯಾಗಿ ಒಬ್ಬ ಮಾಸ್ ಲೀಡರ್ ಸುಮ್ಮನೆ ಕೂರೋದಿಲ್ಲ. ಆದರೆ ಅವರ ಮತ್ತೊಂದು ಲೆಕ್ಕಾಚಾರ ಏನು ನಡೀತಿರುತ್ತೆ, ಆ ಕಾರಣಕ್ಕೋಸ್ಕರ ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ನಂಬರ್ 1. ನಂಬರ್ 2, ಜನವರಿ 11, 2022 ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಮಹತ್ವಾಕಾಂಕ್ಷೆಯ ಮೇಕೆದಾಟು ಯೋಜನೆ ಜಾರಿಗಾಗಿ ಒತ್ತಾಯಿಸಿ ಮಾಡ್ತಿರ್ತಕ್ಕಂಥ ಪಾದಯಾತ್ರೆಯ ಮೂರನೇ ದಿನ ಬಹಿರಂಗ ವೇದಿಕೆಯಲ್ಲೇ ನಾನು ಇವತ್ತಿನಿಂದ ಮೌನಕ್ಕೆ ಶರಣಾಗಿದ್ದೀನಿ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಮಾಧ್ಯಮದವರೇ ಹೋಗಿ ಪ್ರಶ್ನೆ ಕೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿಲ್ಲ. ಬಿ ಎಸ್ ಯಡಿಯೂರಪ್ಪ ಅವರ ಮೌನಕ್ಕೂ ಡಿ ಕೆ ಶಿವಕುಮಾರ್ ಅವರ ಒಂದು ಮೌನಕ್ಕೂ ಯಾವ ಸೀಮೆ ನಂಟಿದೆ? ಅವರು ಬಿ ಜೆ ಪಿಯ ನಾಯಕರು, ಇವರು ಕಾಂಗ್ರೆಸ್ನ ನಾಯಕರು ಅನ್ನುವಂತಹ ಪ್ರಶ್ನೆ ನಿಮಗೆ ಬರಬಹುದು. ಆದರೆ ಒಂದು ಮಾತನ್ನು, ಒಂದು ಘಟನೆಯನ್ನು, ಒಂದು ವಿಚಾರವನ್ನು ನೆನಪಿಸ್ಕೊಡ್ತೀನಿ ನಿಮಗೆ. 2018 May 25 ತುಂಬಿದ ವಿಧಾನಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ವಿಶ್ವಾಸಮತ ಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳದೇ ಇರಬಹುದು, ನಾನು ಹೇಳ್ತೀನಿ, ನಮ್ಮ ನಿಮ್ಮ ಮಧ್ಯೆ ಎಷ್ಟೆಲ್ಲ ವಿಚಾರಗಳು ನಡೆದಿವೆ, ನಾನು ನಮ್ಮಿಬ್ಬರ ಮಧ್ಯೆ ನಡೆದಂತಹ ಒಪ್ಪಂದದ ಬಗ್ಗೆನೂ ನಾನು ಹೇಳೋದಿಲ್ಲ, ನೀವು ಅಲ್ಲಿದ್ದರೆ ಸಿ ಎಂ ಆಗ್ತೀರಾ, ಇಲ್ಲಿಗೆ ಬಂದರೆ ಸಿ ಎಂ ಆಗ್ತೀರಾ ಅನ್ನುವಂತಹ ಮಾತನ್ನು ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೂ ತನಗೂ ಯಾವ ರೀತಿ ಮಾತುಕತೆ ಆಗಿದೆ, ಯಾವ ರೀತಿಯ ಲೆಕ್ಕಾಚಾರದ ಒಪ್ಪಂದ ಆಗಿದೆ ಅನ್ನೋ ಮಾತನ್ನು ಸೂಕ್ಷ್ಮವಾಗಿ ಹೇಳಿದರು. ಆ ಸಂದರ್ಭದಲ್ಲಿ ಎಲ್ಲರೂ ಗೊಳ್ಳಂತ ನಕ್ಕಿದ್ರು. ಆದರೆ ಯಡಿಯೂರಪ್ಪ ಅವರು ಒಂದು ಮಾತನ್ನು ಹೇಳಿದರು, ನಗ್ತೀರಲ್ವಾ, ನಗ್ರಿ, ಕಾಲ ಹೇಳುತ್ತೆ, ಮುಂದೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಆ ಮಾತಿಗೂ ಈ ಇಬ್ಬರು ನಾಯಕರ ಸದ್ಯದ ಮೌನಕ್ಕೂ ಏನಾದರೂ ಸಂಬಂಧ ಇರಬಹುದಾ? ಯಾಕಂದರೆ ಬಿ ಎಸ್ ಯಡಿಯೂರಪ್ಪ ಅವರು ತನ್ನನ್ನು ವಯಸ್ಸಿನ ಕಾರಣ ನೀಡಿ ಕೆಳಗಿಳಿಸಿದ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧ ದಂಗೆ ಹೇಳಬಹುದಾ, ಬಂಡ್ ಹೇಳಬಹುದಾ, ಅಥವಾ ಬಿ ಎಸ್ ವೈ ಬಿ ಜೆ ಪಿಗೆ ಟಕ್ಕರ್ ಕೊಡಬಹುದಾ, ಅದರ ಮುನ್ಸೂಚನೆ ಇದಾಗಿರಬಹುದಾ? ಡಿ ಕೆ ಶಿವಕುಮಾರ್ ಅವರ ಮೌನಕ್ಕೂ ಬಿ ಎಸ್ ಯಡಿಯೂರಪ್ಪ ಅವರ ಮೌನಕ್ಕೂ ರಾಜಕೀಯವಾಗಿ ಬೇರೆಯ ಅರ್ಥಗಳನ್ನು ಕಲ್ಪಿಸಬಹುದು, ಅರ್ಥಗಳನ್ನು ನಾವು ನೋಡಬಹುದು, ಆ ಮೂಲಕ ಕೂಡ ನಾವು ಬೇರೆ ರೀತಿಯಾದಂತಹ ಒಂದು ವಿಶ್ಲೇಷಣೆಯನ್ನು ಮಾಡಬಹುದು. ಯಾಕಂದರೆ ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್, ಮಣಿಪುರ, ಗೋವಾ ರಾಜ್ಯಗಳಿಗೆ ಪಂಚರಾಜ್ಯ ಚುನಾವಣೆ ನಡೀತಿದೆ. ಈ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ನ ಪಂಚ್ ಬಿ ಜೆ ಪಿ ಹೈಕಮಾಂಡ್ಗೆ ಸಿಗಲಿದೆಯಂತೆ. ಈ ಪಂಚ್ ಜನ ಕೊಟ್ಟ ಮೇಲೆ ಬಿ ಎಸ್ ವೈ ಕೂಡ ಮತ್ತೆ ಪಂಚೆ ಕಟ್ಕೊಂಡು ಬಿ ಜೆ ಪಿ ಹೈಕಮಾಂಡ್ಗೆ ಪಂಚ್ ಕೊಡಬಹುದು. ಆಡಳಿತ ವಿರೋಧಿ ಅಲೆಯನ್ನು ಬಹುಪಾಲು ರಾಜ್ಯಗಳಲ್ಲಿ ಬಿ ಜೆ ಪಿ ಎದುರಿಸುತ್ತಿದೆ. ಆ ಕಾರಣಕ್ಕೋಸ್ಕರನೇ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧ ಮೌನಕ್ಕೆ ಶರಣಾಗಿರ್ತಕ್ಕಂತಹ ಬಿ ಎಸ್ ವೈ ಒಂದು ದಿನ ಸ್ಫೋಟಿಸಬಹುದು. ಅವರು ಕೆ ಜೆ ಪಿ ಕಟ್ತಾರೋ, ಕೆ ಜೆ ಪಿಗೆ ಮತ್ತೆ ಮರುಜೀವ ಕೊಡ್ತಾರೋ, ಅಥವಾ ಬಿ ಜೆ ಪಿಯ ಎಲ್ಲೇ ಇದ್ದುಕೊಂಡು ಬಿ ಜೆ ಪಿಯ ವಿರುದ್ಧ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬಹುದು, ಗೊತ್ತಿಲ್ಲ. ಆದರೆ 2008, 2010, 2019 ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಆ ನಾಯಕರಿಗೆ ಋಣವನ್ನು ತೀರಿಸುವಂತಹ ಕೆಲಸವನ್ನು ಬಿ ಎಸ್ ವೈ ಮಾಡಬಹುದು. ಆ ಕಾರಣಕ್ಕೋಸ್ಕರನೇ ಈ ಮೌನದ ಹಿಂದೆ ಸಾಕಷ್ಟು ಅರ್ಥಗಳಿದೆ ಅನ್ನೋದನ್ನು ನಾವು ತಳ್ಳಿ ಹಾಕುವಂತಿಲ್ಲ. ನಿಮ್ಮ ಪ್ರಕಾರ ಈ ಇಬ್ಬರು ನಾಯಕರ ಮೌನಕ್ಕೂ ಸಂಬಂಧ ನಂಟಿರಬಹುದಾ? ನಿಮ್ಮ ಪ್ರಕಾರ ಈ ಮೌನದ ಹಿಂದಿನ ಸತ್ಯ ಏನಿರಬಹುದು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.